ವಾಸ್ತವ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕ ಕೃಷ್ಣ ಕಿತ್ತೂರು ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇವರಿಲ್ಲದೆ ಕಂಗಾಲಾಗಿ ಹೋಯಿತು. ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆ ನೆರೆ ಸಂತ್ರಸ್ತಗೆ ಕುರಿತು ಪಂಚಾಯತಿಯಲ್ಲಿ ಮನವಿ ಸಲ್ಲಿಸಲು ಬಂದರೆ ಪಂಚಾಯತಿಯಲ್ಲಿ ಹೇಳುವರಿಲ್ಲ, ಕೇಳುವರಿಲ್ಲ. ಕಣ್ಣು ಕಾಣದೆ ಕುರುಡರಂತಿರುವ ಸಿಬ್ಬಂದಿಗಳು. ಕೃಷ್ಣ ಕಿತ್ತೂರು ಗ್ರಾಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಂಎಂಪಿ ಸದಾ ಜನ ಸೇವಾ ಸಂಸ್ಥೆ ವತಿಯಿಂದ ಹಾಗೂ ಎಲ್ಲ ಮೀಡಿಯಾ ಬಳಗದೊಂದಿಗೆ, ಅದೇ ರೀತಿ ಕಿತ್ತೂರು ಗ್ರಾಮದ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಇವತ್ತು ಮುಂಜಾನೆ ಹಿಡಿದ ಇವತ್ತು ಸಾಯಂಕಾಲದವರೆಗೆ ಇಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ, ಇಲ್ಲಿ ಮುಳುಗಡೆ ಆಗದಂತಹ ನಿರಾಸರತೆಗೆ ಒಂದು ಅನ್ಯಾಯ ಒದಗಿಸಿ ಇವತ್ತು ಹಸಿರುವಂತಹ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಗಳ ಒಂದು ಕುತಂತ್ರದಿಂದ ಇವತ್ತು ಇಲ್ಲಿರುವ ಸಾರ್ವಜನಿಕರಿಗೆ ಅನ್ಯಾಯ ಮಾಡಿದ ವಿರುದ್ಧ ನಮ್ಮ ಗಮನಕ್ಕೆ ತಂದಿರುವುದರಿಂದ ಇವತ್ತು ಕೃಷ್ಣ ಕಿತ್ತೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಯಾವ ಅಧಿಕಾರಿಗಳು ಕೂಡ ಇಲ್ಲ, ಯಾವ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೂ ಕೂಡ ಇಲ್ಲ. ಇವರಿಗೆ ಗ್ರಾಮಸ್ಥರ ವತಿಯಿಂದ ಕೀಲಿ ಹಾಕುವ ಮೂಲಕ ನಾವು ಹೋರಾಟವನ್ನ ಮುಂದುವರೆಸ್ತೀವಿ. ಅದಕ್ಕೆ ಕೃಷ್ಣ ಕಿತ್ತೂರು ಗ್ರಾಮಸ್ಥರ ಎಲ್ಲರ ಒಪ್ಪಿಗೆ ಅಭಿಪ್ರಾಯ ಇದ್ರೆ ಮಾತ್ರ ನಾವು ಪಂಚಾಯತಿ ಕೀಲಿ ಹಾಕ್ತೀವಿ ಅಂತ ಮಾತ್ರ ಕೂಡ ಹೇಳ್ತಾ ಇದ್ದೀನಿ. ತಾವು ಎಲ್ಲರೂ ಕೂಡ ಒಮ್ಮತದಿಂದ ಹೇಳಬೇಕಂತ ಮಾತ್ರ ಕೂಡ ಹೇಳ್ತಾ ಇದ್ದೀನಿ. ಅದೇ ರೀತಿ ನಿರಾಶ್ರಿತರಿಗೆ ಬಂದಿರುವಂತಹ ಇವತ್ತು ಬಟ್ಟೆಗಳಿರ್ಬೋದು ಬ್ಲಾಕ್ ಕ್ಯಾನ್ಸಲ್ ಮಾಡ್ರಿ, ಮಾಡ್ಲಾಯ್ತು ಯಾವ ಕಾರಣ ಕ್ಯಾನ್ಸಲ್ ಮಾಡಿದ್ರು ಮಾಡ್ರಿ. ಈಗ ವಿಡಿಯೋ ಇವ್ರು ಯಾರ ಇದು ಪಂಚಾಯತಿ ಅವ್ರು ಮಾಡಿರ್ಬೋದು ಅಥವಾ ಅಧಿಕಾರ ಮಾಡಿರ್ಬೋದು ಪಂಚಾಯತಿ ಅವರ ಇದಕ್ಕೆಲ್ಲ ಮೇನ್ ಹೊಣೆಗಾರ ಪಂಚಾಯತ್ ಅವರು. ನೀರು ಬಂದವ್ರಿಗೆ ಬಂದವ್ರಿಗೆ.